ನಮಸ್ಕಾರ ಕಲ್ಪನೆ ವಾರ್ತೆಗಳಿಗೆ ಸ್ವಾಗತ ನಾನು ಯಶಸ್ವಿನಿ ಮುಖ್ಯ ಅಂಶಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ದುರುಳ ಮಗು ಸೇರಿ ಇಬ್ಬರು ಸಜೀವ ದಹನ ಮತ್ತೊಬ್ಬರ ಸ್ಥಿತಿ ಚಿಂತಾಜನಕ ಬಿಪಿಎಲ್ ಕಾರ್ಡ್ ವಾಪಸ್ ಮಾಡಿ ಇಲ್ಲ ಕಾನೂನು ಕ್ರಮಕ್ಕೆ ಸಿದ್ಧರಾಗಿ ಜಿಲ್ಲಾಧಿಕಾರಿ ಅಶ್ವತಿ ಖಡಕ್ ಎಚ್ಚರಿಕೆ ಪ್ರಭುಗಳಿಗೆ ಸೇವಕರ ಆವಾಜ್ ಎಮ್ಮೆ ದನಗಳಂತೆ ಮಾತನಾಡಿಸುವ ಪೊಲೀಸ್ ದರ್ಪದ ಮಾತಿಗೆ ಸಾರ್ವಜನಿಕರ ಕಿಡಿ ಅರ್ಚಕನ ವಿರುದ್ಧ ಸಿಡಿದ ಜನತೆ ಕೋರ್ಟ್ ಆದೇಶಕ್ಕೂ ಕಿಮ್ಮತ್ತಿಲ್ಲ ನಾಗಮಂಗಲ ತಾಲೂಕಿನ ಬೇಮಂಗಲದಲ್ಲಿ ನಿಷೇಧಾಜ್ಞೆ ಜಾರಿ ಆಕಸ್ಮಿಕ ಬೆಂಕಿಗೆ ಗುಡಿಸಲು ಭಸ್ಮ ಬೀದಿಗೆ ಬಿದ್ದ ಬಡ ಕುಟುಂಬ ಸೌಲಭ್ಯ ಕಲ್ಪಿಸಲು ಗ್ರಾಮಸ್ಥರ ಒತ್ತಾಯ ದುಷ್ಕರ್ಮಿಗಳು ಮನೆಯಲ್ಲಿ ಮಲಗಿದ್ದವರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದರಿಂದ ಮಗು ಸೇರಿ ಇಬ್ಬರು ಮೃತಪಟ್ಟು ಮತ್ತೊಬ್ಬರ ಸ್ಥಿತಿ ಚಿಂತಾಜನಕವಾಗಿರುವ ಘಟನೆ ನಾಗಮಂಗಲ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ನಡೆದಿದೆ ಮೂಡಿಗೆರೆ ಮೂಲದ ಭರತ್ ಎಂಬುವರ ಪುತ್ರ ತನ್ವಿತ್ ಸಂಬಂಧಿ ದೀಪಕ್ ಸಜೀವ ದಹನವಾಗಿದ್ದು ಭರತ್ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ ಭರತ್ ಯಾರು ಬೆಂಕಿ ಹಾಕಿದ್ದು ಭರತ್ ಬೆಂಕಿ ಹಾಕಿದ್ದಾರ ಭರತ್ ಬೆಂಕಿ ಹಾಕಿದ್ದು ಪೇಂಟರ್ ಆಗಿರುವ ಭರತ್ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತ್ನಿ ಬಿಟ್ಟು 4 ವರ್ಷದ ಮಗು ಜೊತೆ ಬೆಳ್ಳೂರು ಸಮೀಪದ ಅಗಜಹಳ್ಳಿ ಗೇಟ್ ಬಳಿ ಬಾಡಿಗೆ ಮನೆಯಲ್ಲಿದ್ದರು ಶುಕ್ರವಾರ ಭರತ್ ಸಂಬಂಧಿ ದೀಪಕ್ ಮತ್ತು ಸ್ನೇಹಿತ ಮನೆಗೆ ಬಂದಿದ್ದರು ಎನ್ನಲಾಗಿದೆ ಬೆಳಗಿನ ಜಾವ 3 ಗಂಟೆಗೆ ಬೆಂಕಿ ಕಾಣಿಸಿಕೊಂಡಿದ್ದು ಜನತೆ ರಕ್ಷಣೆಗೆ ಮುಂದಾಗಿದ್ದಾರೆ ಆದರೆ ಹೊರಗಿನಿಂದ ಬೀಗ ಹಾಕಿತ್ತು ಬೀಗ ಹೊಡೆದು ಬೆಂಕಿ ನಂದಿಸಿ ನೋಡಿದಾಗ ಮಗು ಮತ್ತು ದೀಪಕ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಭರತ್ ಅವರನ್ನ ಎಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹೊರಗೆ ಬೀಗ ಹಾಕಿದ್ದರಿಂದ ಇದು ಕೊಲೆ ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದು ಪ್ರಕರಣ ದಾಖಲಿಸಿಕೊಂಡು ದೀಪಕ್ ಜೊತೆ ಬಂದಿದ್ದ ವ್ಯಕ್ತಿಗೆ ಬಲೆ ಬೀಸಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎಂ ಅಶ್ವಿನಿ ಮತ್ತು ನಿರೀಕ್ಷಕ ಸುಧಾಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅನರ್ಹರು ಹೊಂದಿರುವ ಅಂತ್ಯೋದಯ ಆದ್ಯತೆ ಪಡಿತರ ಚೀಟಿಗಳನ್ನು ತಕ್ಷಣ ಹಿಂದಿರುಗಿಸಿ ಎಂದು ಜಿಲ್ಲಾಧಿಕಾರಿ ಅಶ್ವತಿ ಆದೇಶಿಸಿದ್ದಾರೆ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ವೇತನವನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲ ಕಾಯಂ ನೌಕರರು ಸರ್ಕಾರದ ಅಥವಾ ಸರ್ಕಾರದಿಂದ ಅನುದಾನ ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಮಂಡಳಿಗಳು ನಿಗಮಗಳು ಸ್ವಾಯತ್ತ ಸಂಸ್ಥೆಗಳು ಇತ್ಯಾದಿ ಒಳಗೊಂಡಂತೆ ಆದಾಯ ತೆರಿಗೆ ಸೇವಾ ತೆರಿಗೆ ವ್ಯಾಟ್ ವೃತ್ತಿ ತೆರಿಗೆ ಪಾವತಿಸುವ ಎಲ್ಲ ಕುಟುಂಬಗಳು ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ಒಣಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಹೊಂದಿರುವ ಕುಟುಂಬಗಳು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಹೊರತುಪಡಿಸಿ ನಗರ ಪ್ರದೇಶಗಳಲ್ಲಿ 1000 ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಮನೆಯನ್ನು ಸ್ವಂತವಾಗಿ ಹೊಂದಿರುವ ಕುಟುಂಬಗಳು ಜೀವನೋಪಾಯಕ್ಕಾಗಿ ಸ್ವಂತ ಓಡಿಸುವ ಟ್ರ್ಯಾಕ್ಟರ್ ಮ್ಯಾಕ್ಸಿಕ್ಯಾಬ್ ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿದ ಕುಟುಂಬದವರನ್ನು ಹೊರತುಪಡಿಸಿ 4 ಚಕ್ರದ ವಾಹನಗಳನ್ನು ಹೊಂದಿರುವ ಎಲ್ಲ ಕುಟುಂಬಗಳು ಕುಟುಂಬದ ವಾರ್ಷಿಕ ಆದಾಯ 120,000ಕ್ಕಿಂತಲೂ ಹೆಚ್ಚು ಇರುವ ಕುಟುಂಬಗಳು ಅಂತ್ಯೋದಯ ಅನ್ನ ಮತ್ತು ಆದ್ಯತಾ ಪಡಿತರ ಚೀಟಿ ಪಡೆಯಲು ಅರ್ಹರಲ್ಲ ಈ ಸಂಬಂಧ ಸರ್ಕಾರ ನಿಗದಿಪಡಿಸಿರುವ ಮಾನದಂಡಗಳಿಗೆ ವಿರುದ್ಧವಾಗಿ ಆದ್ಯತಾ ಅಂದರೆ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವವರು ತಕ್ಷಣವೇ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಒಪ್ಪಿಸಿ ಆದ್ಯತರ ಅಂದರೆ ಐಪಿಎಲ್ ಪಡಿತರ ಚೀಟಿ ಪಡೆಯಲು ತಿಳಿಸಿದ್ದಾರೆ ತಪ್ಪಿದಲ್ಲಿ ಅಕ್ರಮ ಪಡಿತರ ಚೀಟಿ ಹೊಂದಿರುವವರ ವಿರುದ್ಧ ಅಗತ್ಯ ವಸ್ತುಗಳ ಕಾಯ್ದೆ 1955 ಮತ್ತು ಕರ್ನಾಟಕ ಅನಧಿಕೃತ ಪಡಿತರ ಚೀಟಿ ಹೊಂದಿರುವುದರ ತಡೆ ಆದೇಶ 1977 ಹಾಗೂ ಐಪಿಸಿ ಕಲಂಗಳ ಅಡಿಯಲ್ಲಿ ಕ್ರಮ ಜರುಗಿಸಲಾಗುವುದು ಹಾಗೂ ಹಂಚಿಕೆ ಪಡೆದ ಆಹಾರ ಧಾನ್ಯಗಳ ಮಾರುಕಟ್ಟೆ ಮೌಲ್ಯವನ್ನು ವಸೂಲು ಮಾಡಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ ಕೆಆರ್ಪೇಟೆ ತಾಲೂಕಿನ ಸಾಸಲು ಶಂಭುಲಿಂಗೇಶ್ವರ ದೇವಾಲಯದ ಬಳಿ 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದ್ದ ಯಾತ್ರಿ ನಿವಾಸ ಕಾಮಗಾರಿ ಅಧಿಕಾರಿಗಳಿಂದ ಬ್ರೇಕ್ ಬಿದ್ದಿದ್ದು ಕಮಿಷನ್ಗಾಗಿ ಬೇಡಿಕೆ ಇಟ್ಟು ಕೆಲಸ ನಿಲ್ಲಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಸಾಸಲು ಶಂಭುಲಿಂಗೇಶ್ವರ ಸುಪ್ರಸಿದ್ಧ ದೇವಸ್ಥಾನಕ್ಕೆ ವಿಜಯೇಂದ್ರ ಆಗಮಿಸಿದ್ದ ವೇಳೆ ಗ್ರಾಮಸ್ಥರು ಯಾತ್ರಿ ನಿವಾಸಕ್ಕೆ ಬೇಡಿಕೆ ಇಟ್ಟಿದ್ದರು ಇದಕ್ಕೆ ಸ್ಪಂದಿಸಿದ ಸಿಎಂ ಯಡಿಯೂರಪ್ಪ ಅನುದಾನ ಬಿಡುಗಡೆ ಮಾಡಿದ್ದು ತಿಂಗಳ ಹಿಂದೆ ಸಚಿವ ನಾರಾಯಣಗೌಡ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿ ಆರಂಭವಾಗಿತ್ತು
ಕೆಲಸ ನಡೆಯುತ್ತಿರುವ ನಡುವೆ ಅಧಿಕಾರಿ ನರೇಶ್ ಎಂಬುವರು ಆಗಮಿಸಿ ಕೆಲಸ ನಿಲ್ಲಿಸಿದ್ದಾರೆ ಎಂದು ಆಕ್ರೋಶಗೊಂಡಿರುವ ಸಾರ್ವಜನಿಕರು ಯಾತ್ರಿ ನಿವಾಸ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಮನೆಯವರು ಕೂಲಿ ಕೆಲಸಕ್ಕೆ ತೆರಳಿದ್ದ ವೇಳೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಗುಡಿಸಲು ಹಾಗೂ ಅಲ್ಲಿದ್ದ ಎಲ್ಲಾ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಬಡ ಕುಟುಂಬ ಬೀದಿಗೆ ಬಂದಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಮುಂಡುಗದೊರೆ ಗ್ರಾಮದ ಸಿದ್ದಶೆಟ್ಟಿ ಚಿಕ್ಕತಾಯಮ್ಮ ದಂಪತಿ ಕೆಲಸಕ್ಕೆ ಹೋಗಿದ್ದರು. ಮಧ್ಯಾಹ್ನ 2 ಗಂಟೆ ಸಂದರ್ಭದಲ್ಲಿ ಬೆಂಕಿ ಬಿದ್ದಿದೆ. ತಕ್ಷಣ ಅಕ್ಕಪಕ್ಕದ ಜನತೆ ಬೆಂಕಿ ನಿಂದಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಬಿಸಿಲಿನಿಂದ ಕಾದಿದ್ದ ಗುಡಿಸಲು ಹಾಗೂ ಮನೆಯಲ್ಲಿದ್ದ ಬಟ್ಟೆ ಬರೆ ಸೇರಿ ಎಲ್ಲ ವಸ್ತುಗಳು ಭಸ್ಮವಾಗಿವೆ. ಎಲ್ಲವನ್ನೂ ಕಳೆದುಕೊಂಡಿರುವ ಕುಟುಂಬ ಈಗ ಬೀದಿಗೆ ಬಿದ್ದಿದ್ದು ತಕ್ಷಣ ತಾಲೂಕು ಆಡಳಿತ ಅಗತ್ಯ ಸೌಲಭ್ಯ ಕಲ್ಪಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಆಟೋ ಚಾಲಕರೊಬ್ಬರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ವೀರಗಾಸೆ ಕಲಾವಿದರಿಗೆ ಸನ್ಮಾನ ಮಾಡುವ ಮೂಲಕ ತನ್ನ ಹುಟ್ಟುಹಬ್ಬವನ್ನು ವಿನೂತನವಾಗಿ ಆಚರಿಸಿಕೊಂಡರು. ಪಾಂಡವಪುರ ತಾಲೂಕಿನ ಹಿರೇಮರಳ್ಳಿ ಗ್ರಾಮದ ಆಟೋ ಚಾಲಕ ವಿಷ್ಣು ವಿಠಲ್, ಅಂಗನವಾಡಿ ಕಾರ್ಯಕರ್ತೆ ಜಯಮ್ಮ ಹಾಗೂ ವೀರಗಾಸೆ ಕಲಾವಿದ ಡಿಕೆ ವಿಶ್ವಾಸ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ನಂತರ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಹಲವರು ವಿಷ್ಣು ವಿಠಲ್ ಅವರಿಗೆ ಶುಭ ಕೋರಿದರು. ಈ ಶುಭ ಸಂದರ್ಭದಲ್ಲಿ ಪಾಂಡವಪುರದ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ವಿಷ್ಣು ವಿಠಲ್ರವರು ಒಬ್ಬ ಹುಟ್ಟು ಹೋರಾಟಗಾರ. ಕಾರಣ ಆದರೂ ಇಷ್ಟೇ, ಮೊದಲಿಗೆ ಅವರು ವಿಷ್ಣುವರ್ಧವರ ಅಪ್ಪಟ ಅಭಿಮಾನಿಯಾಗಿ ಅವರ ಹೆಸರಿನಲ್ಲೇ ಹಲವಾರು ಸೇವಾ ಕಾರ್ಯಗಳನ್ನು ಮಾಡ್ತಾ ನಿರಂತರ ದಿನಗಳಲ್ಲಿ ತಮ್ಮದೇ ಆದಂತಹ ಒಂದು ಆಟವನ್ನು ಕೂಡ ಕಟ್ಕೊಂಡು ಆಟೋ ಮಾಲೀಕರದ ಸಂಘಟನೆಯನ್ನು ಮಾಡ್ತಾ ಪಾಂಡವಪುರ ತಾಲೂಕಿನಲ್ಲಿಯೇ ಹಲವಾರು ಕನ್ನಡ ಪರ ಹೋರಾಟಗಾರರು, ಜನಪರ ಸೇವೆಗಳು ಮತ್ತು ಜನರಿಗೆ ಸ್ಪಂದಿಸುವಂತಹ ಕೆಲಸಗಳನ್ನು ಇವತ್ತಿಗೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಾಳ ಯುವ ಹೋರಾಟಗಾರರಾಗಿರ್ತಕ್ಕಂಥ ವಿಷ್ಣು ವಿಠಲ್ರವರು ತಮ್ಮದೇ ಆದಂತಹ ಬಳಗದ ಮೂಲಕ ದಿನವಿಡೀ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ವಿರಾಮ. ನಮ್ಮಲ್ಲಿ ಹೆಸರಾಂತ ನಂದಿನಿ ಉತ್ಪನ್ನಗಳಾದ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಸೇರಿ ಎಲ್ಲಾ ರೀತಿಯ ಐಸ್ ಕ್ರೀಮ್ಗಳು ವಿವಿಧ ಫ್ಲೇವರ್ಗಳಲ್ಲಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಕೋಲ್ಡ್ ಸ್ಟೋರೇಜ್ ಸೌಲಭ್ಯವಿದ್ದು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಐಸ್ ಕ್ರೀಮ್ಗಳು, ತುಪ್ಪ, ಬೆಣ್ಣೆ, ಚೀಸ್ ಹಾಗೂ ನೀರಿನ ಬಾಟಲ್ಗಳು ಸಿಗಲಿದ್ದು ಉಚಿತ ಡೆಲಿವರಿ ಸೌಲಭ್ಯವಿರುತ್ತದೆ. ಗುಣಮಟ್ಟದ ಸೇವೆಗೆ ಸಂಪರ್ಕಿಸಿ ಸುರೇಶ್ ಎಂಟರ್ಪ್ರೈಸಸ್, ನೆಹರು ನಗರ, 4th Cross, ಶಿಲ್ಪಶ್ರೀ ನರ್ಸಿಂಗ್ ಹೋಮ್ ಹತ್ತಿರ, ಮಂಡ್ಯ. ಮಾಲೀಕರಾದ ಸುರೇಶ್ ಅವರ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 8431311868, 97427361159 ಹಾಗೂ 9844761275. ವಿರಾಮದ ನಂತರ ವಾರ್ತೆಗಳಿಗೆ ಸ್ವಾಗತ. ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಅರ್ಚಕನ ವಿರುದ್ಧ ಗ್ರಾಮಸ್ಥರು ತಿರುಗಿ ಬಿದ್ದಿರುವ ಹಿನ್ನೆಲೆಯಲ್ಲಿ ನಾಗಮಂಗಲ ತಾಲೂಕಿನ ಬೆಮಂಗಲದಲ್ಲಿ ತಹಸೀಲ್ದಾರ್ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಶ್ರೀ ಭೈರವೇಶ್ವರ ಸ್ವಾಮಿ ಮತ್ತು ಶ್ರೀ ಬಸವೇಶ್ವರ ಸ್ವಾಮಿ ಅರ್ಚಕ ಬಸವರಾಜು ಬಗ್ಗೆ ಅಸಮಾಧಾನಗೊಂಡಿದ್ದ ಜನತೆ ತಿಂಗಳ ಹಿಂದೆ ಬೇರೆಯವರನ್ನು ನೇಮಿಸಿಕೊಂಡಿದ್ದರು. ಆದರೆ ಅರ್ಚಕ ನ್ಯಾಯಾಲಯದ ಮೆಟ್ಟಿಲೇರಿ ಪೂಜೆಗೆ ಅವಕಾಶ ಪಡೆದುಕೊಂಡು ಇಂದು ಪೂಜೆ ಸಲ್ಲಿಸಲು ಬಂದರು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಸುದ್ದಿ ತಿಳಿದು ಸ್ಥಳಕ್ಕೆ ತೆರಳಿದ ತಹಸೀಲ್ದಾರ್ ಕುಂಜ್ ಅಹಮದ್ ಗ್ರಾಮಸ್ಥರಿಗೆ ನ್ಯಾಯಾಲಯದ ಆದೇಶ ತಿಳಿಸಿ ಸಮಾಧಾನಿಸಲು ಯತ್ನಿಸಿ ವಿಫಲರಾದ ನಂತರ ಗ್ರಾಮದಲ್ಲಿ ಶಾಂತಿ ಕಾಪಾಡುವ ಸಲುವಾಗಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ನಂತರ ಗ್ರಾಮಸ್ಥರು ಪ್ರತಿಭಟನೆ ಕೈಬಿಟ್ಟರು. ಆದೇಶ: ಶ್ರೀ ಭೈರವೇಶ್ವರ ಸ್ವಾಮಿ ಮತ್ತು ಬಸವಣ್ಣದೇವರು ಬೇಗಮಂಗಲ ಗ್ರಾಮ ಕಸಬಾ ಹೋಬಳಿ ರಾಮಲಿಂಗ ತಾಲೂಕು ದೇವಸ್ಥಾನದ ಅರ್ಚಕರಾದ ಶ್ರೀ ಬಸವರಾಜು
ಉರ್ಫ್ ಬಸವರಾಜಪ್ಪ ಲೀಡ್ ಸದಾಶಿವಪ್ಪ ಹಾಗೂ ಗ್ರಾಮಸ್ಥರ ನಡುವೆ ವಿವಾದ ಇರುವುದರಿಂದ ಗ್ರಾಮದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ಕಲಂ 146ರನ್ವಯ ಶಿಕ್ಷಣದಿಂದಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿರುತ್ತೇನೆ. ಏ ನಿಲ್ಸೋ ಗಾಡಿನ, ಯಾಕೋ ಹೆಲ್ಮೆಟ್ ಹಾಕಿಲ್ಲ, ಫೈನ್ ಕಟ್ಟೋ. ಏ ಬಾರಲೋ, ಸುಮ್ನೆ ಫೈನ್ ಕಟ್ಟೋ, ಜಾಸ್ತಿ ಮಾತಾಡ್ಬೇಡ. ಇದು ಹೆಲ್ಮೆಟ್ ಹಾಕದ ಪ್ರಭುಗಳಿಗೆ ಸೇವಕರು ನೀಡುತ್ತಿರುವ ಗೌರವ. ಹೌದು, ಗುರುವಾರದಿಂದ ನಮ್ಮ ಪೊಲೀಸರು ಹೆದ್ದಾರಿಯಲ್ಲಿ ಗುಂಪುಗೂಡಿ ನಿಂತು ಹೆಲ್ಮೆಟ್ ಹಾಕದೆ ಬರೋ ಜನರನ್ನು, ದರೋಡೆಕೋರರನ್ನು ಹಿಡಿಯೋ ರೀತಿ ಹಿಡಿದು ತಾವು ಸೇವಕರು ಎಂಬುದನ್ನು ಮರೆತು ದರ್ಪ ಪ್ರದರ್ಶನ ಮಾಡ್ತಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತಿದೆ. ಅಂದ್ರೆ ಮಂಡ್ಯದ ಜನರಿಗೆ ಕಾನೂನು ಗೊತ್ತಿಲ್ಲ ಅಂತೇನಿಲ್ಲ, ಯಥಾ ರಾಜ ತಥಾ ಪ್ರಜಾ ಎನ್ನುವಂತೆ ಇಲ್ಲಿಗೆ ಬರೋ ಅಧಿಕಾರಿಗಳು ನಡೆದುಕೊಳ್ಳೋ ರೀತಿಯಲ್ಲೇ ಜನ ನಡೆದುಕೊಳ್ಳುತ್ತಿದ್ದಾರೆ. ಅಧಿಕಾರಿಗಳಿಗೆ ಮೂಡು ಬಂದಾಗ ಅಥವಾ ಜೇಬಲ್ಲಿ ಕಾಸಿಲ್ಲ ಎನಿಸಿದಾಗ ಜನರನ್ನು ತಡೆದು ಕುಂಟು ನೆಪ ಹೇಳಿ ಹಣ ವಸೂಲಿ ಮಾಡೋ ದಂಧೆ ಇಲ್ಲಿ ಹಿಂದಿನಿಂದಲೂ ನಡೆದು ಬರ್ತಿದೆ. ಮೊಹಮ್ಮದ್ ಬಿನ್ ತುಗ್ಲಕ್ ರೀತಿ ಮನಸ್ಸು ಬಂದಾಗ ಕಾನೂನು ಜಾರಿ ಮಾಡುವ ಅಧಿಕಾರಿಗಳಿಂದಾಗಿ ಜನತೆ ಸಮಸ್ಯೆಗೆ ಸಿಲುಕಿ ಶಾಪ ಹಾಕುವಂತಾಗಿದೆ. ಮಾತ್ರವಲ್ಲ, ಖಾಕಿ ತೊಟ್ಟವರು ತಾವು ಪ್ರಜೆಗಳ ಯಜಮಾನರಂತೆ ವರ್ತಿಸಿ ಅತಿರೇಕ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಪ್ರತಿ ನಗರದಲ್ಲಿ ಸರ್ ಸರ್ಕಲರನ್ನು ಎಲ್ಲ PSI ASIಗಳು ದೆವೆದರುಗಳನ್ನ ನೇಮಿಸಿ ಗಾಡಿ ಚಾಲಕರನ್ನ ದರೋಡೆಕೋರರಂತೆ ಸುತ್ತುವರೆದು ಆ ಗಾಡಿಯನ್ನು ಹಿಡಿದು ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸ್ತಾವ್ರೆ, ಮೂಡಿಸ್ಲಿ. ಅದು ಕಾನೂನು ರೀತಿಲಿ ಹೆಲ್ಮೆಟ್ ಕಡ್ಡಾಯ ಹಾಕ್ಲೇಬೇಕು, ಯಾಕೆಂದ್ರೆ ಚಾಲಕನ ಸುರಕ್ಷತೆಗೆ ಇಂಪಾರ್ಟೆಂಟ್ ಕೊಡ್ತಾವ್ರೆ. ಆದರೆ ಇವ್ರು ಮಾಡ್ದವ್ರ ಕೆಲಸ ಏನಂದ್ರೆ ಕಳ್ಳರನ್ನು ಸುದಾ ರೀತಿ ಹಿಡಿತಾ ಇಲ್ಲ. ಏನಂದ್ರೆ ಸುತ್ತ ನಾಲ್ಕು ಮೂಲೆ ನಿಂತ್ಕೊಂಡು ಒಬ್ಬನ ಚಾಲಕನ ಹಿಡಿದು ಅವನ ಗಾಬರಿಯಿಂದ ಗಾಡಿ ಸ್ಕಿಡ್ ಆಗಿ ಬಿದ್ದರೆ ಜವಾಬ್ದಾರಿ ಯಾರಾಯ್ತಾರೆ? ನಿನ್ನೆ ಸಂಜೆ 7:30 ನಂದಾ ಸರ್ಕಲಲ್ಲಿ ರಾಮಸ್ವಾಮಿ ಎಂಬ ASI ಒಂದು ದಂಪತಿಗಳು ಹೋಗ್ತಾ ಇದ್ದಾಗ ಏಕಾಏಕಿ ಅಡ್ಡ ಹೋದಾಗ ಜಸ್ಟ್ ಮಿಸ್ ಅವರು ಸ್ಕಿಡ್ ಆಗಿ ಬೀಳಬೇಕಿತ್ತು. ಅದು ಈ ರೀತಿ ಮಾಡ್ತಾ ಇರೋದ್ರಿಂದ ಸಾರ್ವಜನಿಕ ತುಂಬ ತೊಂದರೆ ಆಯ್ತಾ ಇದೆ. ಇಡೀ ಈ ಪೊಲೀಸ್ನವರೇನು ಅವ್ರು ಕಾನೂನು ಪಾಲಿಸ್ಬಾರ್ದು ಅಂತಾರೆ. ಇದು ಮಂಡ್ಯ ಜಿಲ್ಲೆ ಅಂದರೆ ರೈತ ಬಾಂಧವರ ಜಿಲ್ಲೆ, ಎಲ್ಲ ಹಳ್ಳಿ ಮುಗ್ಧ ಜನಗಳೇ. ಅವ್ರಿಗೆ ಸರಿಯಾಗಿ ಜಾಗೃತಿ ಮೂಡುವಂಥದ್ದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ದಯವಿಟ್ಟು ಪೊಲೀಸ್ನವರೇನು ಹೊರತಲ್ಲ, ಅವರನ್ನು ಸಾರ್ವಜನಿಕ ತಿರುಗಾಣದಿಂದನೇ ಸಂಬಳ ತಗೋತಾರೆ. ಒಂದು ಸೌಹಾರ್ದದಿಂದ ಮಾನವೀಯತೆಯಿಂದ ವರ್ತಿಸಿ ಗಾಡಿ ಚಾಲಕರಿಗೆ ಜಾಗೃತಿ ಮೂಡಿಸಬೇಕು ಅಂತ ಈ ಮೂಲಕ ಕೇಳ್ಕೊಂಡು. ಹೆಲ್ಮೆಟ್ ಹಾಕದಿರೋದು DL ಇನ್ಶೂರೆನ್ಸ್ ಇಲ್ಲದಿರೋದಕ್ಕೆ ದಂಡ ಹಾಕಬೇಕು ನಿಜ, ಆದರೆ ವಾಹನಗಳ ಕೀ ಕಿತ್ತುಕೊಳ್ಳೋದು, ವಾಹನಗಳನ್ನೇ ಕಿತ್ತುಕೊಂಡು ದಂಡ ಕಟ್ಟುವಂತ ಬೆದರಿಸೋ ಅಧಿಕಾರವನ್ನು ಪೊಲೀಸರಿಗೆ ಯಾರು ಕೊಟ್ಟಿಲ್ಲ. ತಪ್ಪು ಮಾಡಿದವರಿಗೆ ರಸೀದಿ ಹಾಕಬೇಕು, ಅವರು ಕೋರ್ಟ್ಗೆ ಹೋಗಿ ದಂಡ ಕಟ್ಟಬೇಕು. ಆದರೆ ಮಂಡ್ಯದ ಪೊಲೀಸರು ತಾವೇ ನ್ಯಾಯಾಧೀಶರಾಗಿ ಬಿಟ್ಟಿದ್ದಾರೆ. ಮೂರ್ನಾಲ್ಕು ಜನ ನಿಂತು ಗಾಡಿ ನಿಲ್ಲಿಸಿದ ತಕ್ಷಣ ಕೀ ಕಿತ್ಕೋತಾರೆ. ಪಕ್ಕದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದ್ರೆ ಅದು ನಮಗೆ ಸಂಬಂಧಿಸಿದ ವಿಷಯವೇ ಅಲ್ಲ ಎನ್ನುವಂತೆ ವರ್ತಿಸುತ್ತಾರೆ. ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ನೀತಿಯಿಂದಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಜಾಮ್ ಆಗ್ತವೆ. ಫ್ರೀ ಲೆಫ್ಟ್ ಟರ್ನ್ ಬಗ್ಗೆ ಬಹುಶಃ ಪೊಲೀಸರಿಗೆ ಗೊತ್ತಿಲ್ಲ. ಇದರ ಬಗ್ಗೆ ಚಿಂತೆ ಮಾಡದ ಪೊಲೀಸರಿಗೆ ದಂಡ ಹಾಕೋದೇ ಪ್ರಮುಖ ಕೆಲಸವಾಗಿರೋದು ದುರಂತ. ವಿಚಾರ ಏನಪ್ಪ ಅಂದ್ರೆ, ಇವತ್ತು ಜನರು ಕೂಡ ಜೀವದ ಮೇಲೆ ಅತಿ ಅಮೂಲ್ಯವಾದ ವಸ್ತು, ಜೀವದನ್ನು ಕಾಪಾಡಬೇಕು ಮತ್ತು ಕಾನೂನು ಸುವ್ಯವಸ್ಥೆನೂ ಕಾಪಾಡಬೇಕಾದಂಥ ಜವಾಬ್ದಾರಿ ನಾಗರಿಕರಾದ ನಮ್ಮೆಲ್ಲರ ಮೇಲೂ ಇದೆ. ಹಾಗೆಯೇ ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯ ತುಂಬ ಸಂತೋಷ. ಅದೇ ರೀತಿ ಏನು ಹಲವಾರು ಅಧಿಕಾರಿಗಳು, ಹಲವಾರು ಸಿಬ್ಬಂದಿಗಳು ಜನರನ್ನು ಬೆದರಿಸುವಂಥ ಒಂದು ವ್ಯವಸ್ಥೆ, ಮತ್ತು ಗಾಬರಿ ಮಾಡುವಂಥ ಒಂದು ವ್ಯವಸ್ಥೆ, ಮತ್ತು ಅವರು ಆ ಕಡೆ ಈ ಕಡೆ ನುಗ್ಗುವಂಥ ವ್ಯವಸ್ಥೆಗಳು ಕೂಡ ಅಲ್ಲಲ್ಲಿ ಕಂಡು ಬರ್ತವೆ, ಅವೆಲ್ಲವೂ ಆಗಬಾರ್ದು. ಕಾರಣ ಏನಪ್ಪ ಅಂದರೆ, ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಆದಂಥ ಪ್ರಕರಣ ಮರುಕಳಿಸ್ಬಾರ್ದು. ಇದೇ ರೀತಿ ಮೊನ್ನೆ ತಾನೇ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ, ಒಂದು ಹುಡುಗಿ ಕೂಡ, ಇದೇ ಪೊಲೀಸ್ ಸಿಬ್ಬಂದಿ ಮತ್ತು ಹುಡುಗಿ ಇಬ್ಬರು ಮಧ್ಯವೇನೋ ಚರ್ಚೆಗಳಾಗಿ ಅವೆಲ್ಲವೂ ಹಲವಾರು ಜಾಲತಾಣಗಳಲ್ಲಿ ನಾವೆಲ್ಲರೂ ಗಮನಿಸಿದ್ದೇವೆ. ಆ ರೀತಿಯಲ್ಲಿ ಪೊಲೀಸರು ಕೂಡ ಸೌಜನ್ಯದಿಂದ ನಡ್ಕೊಂಡು ಜಾಗೃತಿನ ಮೂಡಿಸಿ ಯಶಸ್ವಿ ಆಗಲಿ. ಒಟ್ಟಿನಲ್ಲಿ ಪೊಲೀಸರು ಕರ್ತವ್ಯ ಪ್ರಜ್ಞೆ ಮರೆತು ತಾವೇನು ಸರ್ವಾಧಿಕಾರಿಗಳ ರೀತಿ ನಡ್ಕೋತಿದ್ದಾರೆ.
ಸಾರ್ವಜನಿಕರ ಸಹನೆ ಕಟ್ಟೆಯೊಡೆದ್ರೆ ಮುಂದಾಗುವ ಅನಾಹುತಕ್ಕೆ ಇಲಾಖೆನೆ ಹೊಣೆಯಾಗಬೇಕಾಗುತ್ತೆ. ಇದನ್ನರಿತು ಇಲಾಖೆಯ ಹಿರಿಯ ಅಧಿಕಾರಿಗಳು ಸಿಬ್ಬಂದಿ ನಡತೆಗಳನ್ನು ಸರಿ ಮಾಡಲಿ ಅನ್ನೋದು ಕಲ್ಪನೆ ಟಿವಿ ಆಶಯ. ಮೇ 9ರಂದು ನಡೆಯಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧೆ ಬಯಸಿ ಎಸ್ ಕೃಷ್ಣ ಸ್ವರ್ಣಸಂದ್ರ ಬೆಂಬಲಿಗರೊಂದಿಗೆ ತಹಸೀಲ್ದಾರ್ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿದ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಸಾಹಿತಿ ಡಾಕ್ಟರ್ ಮುದ್ದೇಗೌಡ, ಕಣದಲ್ಲಿರುವ ಅಭ್ಯರ್ಥಿಗಳ ಪೈಕಿ ಕೃಷ್ಣ ಸ್ವರ್ಣಸಂದ್ರ ಉತ್ತಮ ಅಭ್ಯರ್ಥಿ. ಹಿಂದಿನ ಹಲವು ಅಧ್ಯಕ್ಷರು ಹಾಗೂ ಹಿರಿಯರು ಅವರನ್ನು ಕಣಕ್ಕಿಳಿಸಿದ್ದೇವೆ, ಆದ್ದರಿಂದ ಎಲ್ಲರೂ ಬೆಂಬಲಿಸುವಂತೆ ಕೋರಿದರು. ಕೃಷ್ಣ ಇರುವ ಅಭ್ಯರ್ಥಿಗಳಲ್ಲಿ ಈ ಅಧ್ಯಕ್ಷ ಸ್ಥಾನಕ್ಕೆ ಅತ್ಯಂತ ಅರ್ಹ ವ್ಯಕ್ತಿ ಎನ್ನುವಂಥದ್ದು ನನ್ನ ಮತ್ತು ನನ್ನ ಅನೇಕ ಮಿತ್ರರ ಒಮ್ಮತದ ಅಭಿಪ್ರಾಯ. ಅದು ಅವೆಲ್ಲದರ ಜೊತೆಗೆ ಈಗಾಗಲೇ ಆತ ಒಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ದಾನೆ. ಬಹಳಷ್ಟು ಸುಂದರವಾದಂಥ ಕನಸುಗಳನ್ನು ಇಟ್ಕೊಂಡಿದ್ದಾನೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹೇಗೆ ಬೆಳೆಸಬೇಕು, ಹೇಗೆ ಮಾಡಬೇಕು ಅಂತೇಳಿ ಇವತ್ತಿನ ಈ ಚುನಾವಣೆ ಪ್ರಾಮಾಣಿಕವಾಗಿ ತಾತ್ವಿಕತೆ ಮತ್ತು ಸಿದ್ಧಾಂತ ಹಾಗೂ ಹಣದ ಭರಾಟೆ ಇವೆರಡರ ವಿರುದ್ಧವಾಗಿ ನಡೀತಾ ಇರುವಂಥ ಚುನಾವಣೆ. ಇದರಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡಿರುವಂಥ ಸ್ವರ್ಣಸಂದ್ರ ಕೃಷ್ಣ ಅವರನ್ನು ಮಂಡ್ಯ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತದಾರ ಬಂಧುಗಳು ಯಾವುದೇ ಬೇರೆ ಆಲೋಚನೆಯನ್ನು ಮಾಡದೆ ಆತನನ್ನು ಗೆಲ್ಲಿಸೋದ್ರ ಮೂಲಕವಾಗಿ ನಿಜವಾದಂಥ ಒಬ್ಬ ಕನ್ನಡದ ಕಟ್ಟಾಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ತೇರನ್ನು ಸಮರ್ಥವಾಗಿ ಎಳೆಯೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತೇಳಿ ನಾನು ಆತನ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕನ್ನಡ ಸೇನೆ ಮಂಜು, ಲೋಕೇಶ್ ಚಂದ್ಗಾಲು, ಬೈರೇಶ್, ಚೆನ್ನೇಗೌಡ, ಶಿವಣ್ಣ ಮಂಗಲ, ಭರತ್ ರಾಜ್ ಮಳವಳ್ಳಿ, ಮಸಿ ನಾರಾಯಣ, ಮಾರಸಿಂಗನಹಳ್ಳಿ ರಾಮಚಂದ್ರ, ಚಲುವೇಗೌಡ, ಜವರೇಗೌಡ ಮೊದಲಾದವರಿದ್ದರು. ಕೊರೋನಾ ಎರಡನೇ ಅಲೆ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಮದುವೆ ಮೊದಲಾದ ಸಮಾರಂಭಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ತಾಲೂಕು ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ತಹಸೀಲ್ದಾರ್ ಚಂದ್ರಶೇಖರ್ ಸಂಗಾಳಿ ಮದುವೆ ಸಮಾರಂಭಕ್ಕೆ ತೆರೆದ ಪ್ರದೇಶದಲ್ಲಿ 500 ಜನ, ಹಾಲ್ನಲ್ಲಿ 200 ಜನ, ಜನ್ಮದಿನಕ್ಕೆ 100 ಜನ, ಶವ ಸಂಸ್ಕಾರಕ್ಕೆ 100 ಜನ, ಅಂತ್ಯಕ್ರಿಯೆಗೆ 50 ಜನ ಮಾತ್ರ ಸೇರಲು ಅವಕಾಶ ಇರುತ್ತದೆ. ಕೊರೋನಾ ನಿಯಮಗಳನ್ನು ಕಡ್ಡಾಯವಾಗಿ ಎಲ್ಲರೂ ಅನುಸರಿಸಬೇಕು ಎಂದರು. ತಾಲೂಕಿನಲ್ಲಿ 58 ಕಲ್ಯಾಣ ಮಂಟಪಗಳಿದ್ದು ಎಲ್ಲರೂ ನೋಟಿಸ್ ಮೂಲಕ ಜನರಿಗೆ ಅರಿವು ಮೂಡಿಸಿ ಕಲ್ಯಾಣ ಮಂಟಪದ ಗೇಟ್ ಬಳಿ ಹೆಚ್ಚಿನ ಸಿಬ್ಬಂದಿ ನೇಮಿಸಿ ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ತಪ್ಪಿದರೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಸಿದರು. ಅದರಿಂದ ಒಂದು ಅವೇರ್ನೆಸ್ಸು ಆಗ್ತದೆ ಅವರಲ್ಲಿ. ಯಾವ ಎಂಟ್ರೆನ್ಸ್ ಗೇಟ್ ಇರುತ್ತಲ್ವ ಆ ಗೇಟ್ನಲ್ಲಿ ನೀವು ಸ್ಯಾನಿಟೈಸರ್ಸನ್ನು ಕಡ್ಡಾಯವಾಗಿ ಕಾಣೋ ರೀತಿಯಲ್ಲಿ ಇಡಬೇಕು. ಅದರ ಜೊತೆಗೆ ನಿಮ್ಮ ಯಾರು ಸೆಕ್ಯೂರಿಟಿ ಇರ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಯಾರು ಇರ್ತಾರೆ ಅಲ್ಲಿ ಸಂಬಂಧಪಟ್ಟವರು, ಅವರ ಜೊತೆಗೆ ಯಾರು ಮದುವೆಯನ್ನು ಅಲ್ಲಿ ಬುಕ್ ಮಾಡಿರ್ತಾರೆ ಅಥವಾ ಯಾವುದು ಸಾಮಾಜಿಕ ಆಚರಣೆಗಳನ್ನು ಸಂಬಂಧಪಟ್ಟಂಗೆ ಯಾವ ಫಂಕ್ಷನ್ ಯಾರು ನಡೀತಾ ಇರ್ತದೆ ಅವ್ರು ಯಾರು ಇರ್ತಾರೆ ಸಂಬಂಧಪಟ್ಟವರು, ಅವರು ಸಹ ಒಬ್ಬರು ಅಥವಾ ಇಬ್ಬರು ಆ ಗೇಟ್ನಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಶಿಫ್ಟ್ ರೂಪದಲ್ಲಿ ಮಾಡಿ. ಸೊ ನೋಡಿ, ನಿಮ್ಗೆ ಗೊತ್ತಿದೆ ಮದುವೆ ನಡೀಬೇಕು ಅಂತಂದ್ಬಿಟ್ರೆ ಒಂದು 1/2 ಗಂಟೆಯಿಂದ 1 ತಾಸಾದರೂ ಜನ ಅಲ್ಲಿ ಒಬ್ಬ ವ್ಯಕ್ತಿ ಬಂದವರು ಇದ್ದೇ ಇರ್ತಾರೆ. ಸೊ ಈ 200 ಜನ ಆದ ತಕ್ಷಣ ಅಲ್ಲಿ ಎಂಟ್ರೆನ್ಸನ್ನು ನೀವು ಸ್ಟಾಪ್ ಮಾಡಬೇಕಾಗ್ತದೆ. ನೀವು ಬೇರೆ ಕಡೆ ಅಲ್ಲಿ ಎಲ್ಲಾದರೂ ಸೋಷಿಯಲ್ ಡಿಸ್ಟೆನ್ಸ್ ಇದನ್ನು ಇಟ್ಕೊಂಡ್ಬಿಟ್ಟು ನೀವು ಶಾಮಿಯನ್ನು ಹಾಕಿ ಆದರೂ ಆಗಲಿ ಅಥವಾ ಏನಾದರೂ ಹಾಕಿ ತೆರೆದ ಸಭಾಂಗಣದಲ್ಲಿ ಇತ್ತು ಅಂತಂದರೆ ಹೊರಗಡೆಗೆ ಸ್ವಲ್ಪ ದೂರದಲ್ಲಿ ಒಂದು 3 ಅಡಿ ಡಿಸ್ಟೆನ್ಸ್ದಲ್ಲಿ ಅಂತರದಲ್ಲಿ ಅವರಿಗೆ ಆಸನ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ನಂತರ ಮಾತನಾಡಿದ SB ಸಮುದಾಯ ಭವನದ ಮಾಲೀಕರಾದ ಮೀರಾ ಶಿವಲಿಂಗಯ್ಯ, ಕೊರೋನಾ ನಿಯಂತ್ರಣಕ್ಕಾಗಿ ಸೂಚಿಸಿರುವ ಎಲ್ಲ ನಿಯಮಕ್ಕೆ ನಾವು ಬದ್ಧ ಎಂದರು. ಜನಗಳು ಜನಸಂದಣಿ ಜಾಸ್ತಿ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಅದಕ್ಕೆ ನಾವೆಲ್ಲರೂ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದೇವೆ. ಮತ್ತು ಜೊತೆಗೆ ನಾವು ಕೇಳ್ಕೊಂಡಿದ್ದೇವೆ, ದೇವಸ್ಥಾನಗಳಲ್ಲಿ 15-20 ಮದುವೆಗಳನ್ನು ಒಟ್ಟಿಗೆ ಮಾಡೋದು ಅಲ್ಲೂ ಕೂಡ ಜನಸಂದಣಿ ಜಾಸ್ತಿ ಆಗ್ತಾ ಇದೆ, ಅದನ್ನು ನಿವಾರಣೆ ಮಾಡಬೇಕು ಅಂತ. ಹಾಗೆಯೇ ಮಾಲೀಕ ಮದುವೆ ಆಯೋಜಿಸಿರೋರು ಕೂಡ ಅಷ್ಟೇ ಎಚ್ಚರಿಕೆಯಿಂದ ನಮ್ಮ ಜೊತೆ ಸಹಕರಿಸಬೇಕು ಅಂತ. ಮತ್ತು ನೋಟಿಸ್ಗಳನ್ನು ಚೌಲ್ಟ್ರಿಗಳ ಮುಂಭಾಗದ ಕಲ್ಯಾಣ ಮಂಟಪಗಳ ಮುಂಭಾಗದಲ್ಲಿ ದೊಡ್ಡದಾಗಿ ಹಾಕಿ ಮತ್ತು ಎಲ್ಲ ಮದುವೆ ಆಯೋಜಕರೂ ಕೂಡ ಬಂದು ತಹಸೀಲ್ದಾರ್ ಸಾಹೇಬ್ರ ಹತ್ರ ಅವರ ಒಪ್ಪಿಗೆಯನ್ನು ತಗೊಳ್ಬೇಕು, ಆ ಒಪ್ಪಿಗೆ ಪತ್ರವನ್ನು ನಾವು ಗಮನಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಈ ಎಲ್ಲ ಮುನ್ನೆಚ್ಚರಿಕೆಗಳನ್ನು ತಗೊಳ್ಳೋದಕ್ಕೆ ನಾವೆಲ್ಲ ಚೌಲ್ಟ್ರಿಯವರು ಸಿದ್ಧವಿದ್ದೇವೆ.
ಕುರುಂಬ ಸಮುದಾಯಕ್ಕೆ ಸೇರಿದ ಹಕ್ಕಬುಕ್ಕರನ್ನು ವಾಲ್ಮೀಕಿ ಸಮುದಾಯದವರು ಎಂದು ಇತಿಹಾಸ ತಿರುಚಬಾರದು ಎಂದು ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಎಂಎಲ್ ಸುರೇಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪತ್ರಿಕೆಯೊಂದರಲ್ಲಿ ಮಹರ್ಷಿ ವಾಲ್ಮೀಕಿ ಪೀಠದ ಜಂಬಯ್ಯ ನಾಯಕ ಹಕ್ಕಬುಕ್ಕರು ವಾಲ್ಮೀಕಿ ಸಮುದಾಯದವರು ಎಂದು ವರದಿಯಾಗಿದೆ. ಇದು ತಪ್ಪು ಮಾಹಿತಿ. ಅವರು ಕುರುಬ ಸಮಾಜಕ್ಕೆ ಸೇರಿದವರು ಎನ್ನಲು ಸಾಕಷ್ಟು ಸಾಕ್ಷಿಗಳಿವೆ ಎಂದರು. ಇತಿಹಾಸ ತಜ್ಞರು 1326ನೇ ಇಸ್ವಿಯಿಂದ ಹಿಡಿದು 1442ನೇ ಇಸ್ವಿವರೆಗೂ ಕೂಡ ಈ ವಂಶಸ್ಥರು ಬರತಕ್ಕಂಥ ಮನೆತನದ ಇಡೀ ಇತಿಹಾಸವನ್ನು ಬರೆದಿರ್ತಕ್ಕಂಥ ಎಲ್ಲ ಇತಿಹಾಸಕಾರರು ಕೂಡ ಹೇಳಿದ್ದಾರೆ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂಥ 4 ವಂಶಗಳಲ್ಲೂ ಕೂಡ ಮೊದಲಿಗೆ ಸಂಗಮರು ಅಂತ ಬರ್ತಾರೆ. ಈ ಸಂಗಮ ಕುಲಕ್ಕೆ ಸೇರಿದವರೇ ಹಕ್ಕಬುಕ್ಕರು. ಹಾಗಾಗಿ ಈ ಸಂಗಮ ಕುಲಕ್ಕೆ ಬಂದಿರ್ತ ಹಕ್ಕಬುಕ್ಕರು ಆಳ್ದಂಥ ಸ್ಥಾಪನೆ ಮಾಡಿದ ಸಾಮ್ರಾಜ್ಯವನ್ನು ಎಲ್ಲಿವರೆಗೆ ಬರ್ತದೆ ಅಂದರೆ ಕೃಷ್ಣದೇವರಾಯ ಕಾಲವರೆಗೂ ಕೂಡ ಬರುತ್ತೆ. ಕೃಷ್ಣದೇವರಾಯ ಕಾಲದಲ್ಲಿ ಸಾಮ್ರಾಜ್ಯನ ಭಾಳ ವಿಜೃಂಭಿಸಿ ಅವರು ಭಾಳ ಪ್ರಗತಿಪರಕ್ಕೆ ತಗೊಂಡೋಗ್ತಾರೆ. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ವಿಜಯನಗರ ಸಾಮ್ರಾಜ್ಯನ ಕನ್ನಡಿಗರು ಕಟ್ಟಿದಂಥ ಸಾಮ್ರಾಜ್ಯ ಅಂತಂದರೆ ಅದು ಕುರುಬರ ಸಾಮ್ರಾಜ್ಯ. ಅದಕ್ಕೆ ಇತಿಹಾಸ ದಾಖಲೆಗಳು ಕೂಡ ನಿಮಗೆ ಕೆಲವೆಲ್ಲ ಜೆರಾಕ್ಸ್ ಮಾಡಿಸ್ಕೊಟ್ಟಿದ್ದೀನಿ, ಅದು ಕೂಡ ತಮ್ಮತ್ರ ಇದೆ. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಶಶಿ, ಖಜಾಂಚಿ ರಾಜು ಉಪಸ್ಥಿತರಿದ್ದರು. ಅಧಿಕ ಲೋಡ್ನಿಂದಾಗಿ ಟ್ರ್ಯಾಕ್ಟರ್ ಇಂಜಿನ್ ಮೇಲೆದ್ದು ಚಾಲಕನಿಗೆ ಬಡಿದ ಪರಿಣಾಮ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ವ್ಯಾಪ್ತಿಯ ಗೋಡೆ ಹೊಸಳ್ಳಿ ಗ್ರಾಮದ ಸೋಮು ಎಂಬುವರ ಪುತ್ರ ಜೀವನ್ ಮೃತಪಟ್ಟ ದುರ್ದೈವಿ. ಜೆಸಿಬಿ ಮಣ್ಣು ತುಂಬಲು ಹೋಗಿದ್ದರು. ಅಧಿಕ ಮಣ್ಣು ತುಂಬಿದ್ದರಿಂದ ಇಂಜಿನ್ ಮೇಲೆದ್ದು ದುರಂತ ನಡೆದಿದೆ. ಕಿಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ದುರುಳ, ಮಗು ಸೇರಿ ಇಬ್ಬರು ಸಜೀವ ದಹನ, ಮತ್ತೊಬ್ಬರ ಸ್ಥಿತಿ ಚಿಂತಾಜನಕ. ಬಿಪಿಎಲ್ ಕಾರ್ಡ್ ವಾಪಸ್ ಮಾಡಿ, ಇಲ್ಲ ಕಾನೂನು ಕ್ರಮಕ್ಕೆ ಸಿದ್ಧರಾಗಿ. ಜಿಲ್ಲಾಧಿಕಾರಿ ಅಶ್ವತಿ, ಖಡಕ್ ಎಚ್ಚರಿಕೆ. ಪ್ರಭುಗಳಿಗೆ ಸೇವಕರ ಆವಾಜ್, ಎಮ್ಮೆ ದನಗಳಂತೆ ಮಾತನಾಡಿಸುವ ಪೊಲೀಸ್, ದರ್ಪದ ಮಾತಿಗೆ ಸಾರ್ವಜನಿಕರ ಕಿಡಿ. ಅರ್ಚಕನ ವಿರುದ್ಧ ಸಿಡಿದ ಜನತೆ, ಕೋರ್ಟ್ ಆದೇಶಕ್ಕೂ ಕಿಮ್ಮತ್ತಿಲ್ಲ. ನಾಗಮಂಗಲ ತಾಲೂಕಿನ ಬೇಮಂಗಲದಲ್ಲಿ ನಿಷೇಧಾಜ್ಞೆ ಜಾರಿ. ಆಕಸ್ಮಿಕ ಬೆಂಕಿಗೆ ಗುಡಿಸಲು ಭಸ್ಮ, ಬೀದಿಗೆ ಬಿದ್ದ ಬಡ ಕುಟುಂಬ, ಸೌಲಭ್ಯ ಕಲ್ಪಿಸಲು ಗ್ರಾಮಸ್ಥರ ಒತ್ತಾಯ. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕಲ್ಪನೆ ವಾಹಿನಿ. ಧನ್ಯವಾದಗಳು.